ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಿನ್ನೆ ದಿನ ನಾನು 2024ನಲ್ಲಿ ಮಿಸ್ ಯೂನಿವರ್ಸ್ ಪಿಟೈಟನ್ನು ಗೆದ್ದಂತಹ ಡಾಕ್ಟರ್ ಶ್ರುತಿ ಹೆಗಡೆಯವರನ್ನು ಮೀಟ್ ಆದೆ. ಇದು ಒಂಥರ ನನ್ನ ಸುದಿನ ಅಂತಲೇ ಹೇಳ್ಬೋದು. ಮಹಿಮೆ ಬರಬೇಕು ಅಥವಾ ಗರಿಮೆ ಬರಬೇಕು ಅಂತಂದರೆ ಅದರ ಸೌಂದರ್ಯದ ಮೂಲಕ ಮತ್ತು ಪರಿಮಳದ ಮೂಲಕ. ನಮ್ಮ ಹವ್ಯಕ ತೋಟದಲ್ಲಿ ಬೆಳೆದಿರುವಂತಹ ಶ್ರುತಿ ಎನ್ನುವಂತಹ ಸುಮ ಇಂದು ತನ್ನ ಸೌಂದರ್ಯದ ಮೂಲಕ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಹಾಗೂ ವಿಶ್ವಮಟ್ಟದಲ್ಲಿ ಹವ್ಯಕ ಸಂಸ್ಕೃತಿಯ ಸೌರಭವನ್ನ ಪಸರಿಸಿದ್ದಾರೆ. ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಹೃದಯದ ಭಾವನೆಯನ್ನ ಬಿತ್ತರಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿ ನೀವು ಈ ಹವ್ಯಕ ಸಮಾಜದ ಹೆಮ್ಮೆ, ಹವ್ಯಕ ಸಮಾಜದ ಸೌರಭವನ್ನ ವಿಶ್ವಮಟ್ಟದಲ್ಲಿ ಪಸರಿಸಿ ಹವ್ಯಕ ಸಮಾಜವನ್ನ ಪ್ರತಿನಿಧಿಸಿ ಅಂತ ವಿನಂತಿಸ್ತೇವೆ. ಅಂತರೂ ಸಹ ಮಹಾಸಭೆಗೋಸ್ಕರ ತುಮಕೂರಿಂದ ಬಂದು ನಮ್ಮೊಂದಿಗೆ ತಮ್ಮ ಸಮಯವನ್ನ ಕಳೆದ ಹಾಗಾಗುತ್ತೆ.
ಓಕೆ. ಸೊ ಈ ಕಮರ್ಷಿಯಲ್ ಹೋಟೆಲ್ ಲೈನ್ ಫುಡ್ಡಿಗೂ ಮನೇಲಿ ಮಾಡೋ ಫುಡ್ಡಿಗೂ ಏನ್ ಡಿಫ್ರೆನ್ಸ್, ಅಥವಾ ಅಲ್ಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮಾಡೋ ಇಂಗ್ರೀಡಿಯೆಂಟ್ಸ್ ಏನ್ ಡಿಫ್ರೆನ್ಸ್? ಅವಾಗ ನಾನು ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ ಫೈನ್, ಒಂದು ಕೆಲಸ ಮಾಡೋಣ, ನಾವು ಸುತ್ತಮುತ್ತ ಯಾರ್ಯಾರು ಯಾವ್ಯಾವ ಪ್ರಾಡಕ್ಟ್ಸ್ ಬೆಳೀತಾವೆ ಅದನ್ನ ಒಂದು ತಗೊಂಡು ಅದನ್ನ ಪ್ಯಾಕೇಜಿಂಗ್ ಮಾಡಿ ಅದನ್ನ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋಣ. ಹಾಲು ಸ್ಟಾರ್ಟ್ ಆಗಿದ್ದು ರಾ ಗ್ರೈನಿಂಗ್ಸ್ ಅಂತ ಕಂಪನಿ 2021 ಸ್ಟಾರ್ಟ್ ಮಾಡಿದ್ರು ಸಾಗರದಲ್ಲಿ. ಅದರಲ್ಲಿ ತುಂಬಾ ಪ್ರಾಡಕ್ಟ್ಸ್ ಮಾಡಿ ಲೇಬಲಿಂಗ್ ಮಾಡಿ ಬೆಂಗಳೂರೆಲ್ಲ ಬಾಕ್ಸ್ ತಗೊಂಡು ಎಲ್ಲ ಎಷ್ಟು ಆಗಿಸ್ತು ಅಲ್ಲಿ ಇಲ್ಲೆಲ್ಲ ಬಾಕ್ಸ್ ತಗೊಂಡು ಓಡ್ತಾ ಇದ್ವಿ ನಾವು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಸರ್ಕಸ್ ಎಷ್ಟು ಜನ ತಗೊಂತಾರೆ, ಕೆಲವರು ಪೇಮೆಂಟ್ ಕೊಡಲ್ಲ ಅಥವಾ ಮತ್ತೊಂದ್ ಕಡೆ ಹೋಗ್ತೀವಿ, ಈ ತರದ ಏನ್ ರೀತಿಯ ಸರ್ಕಸ್ ಗಳು ಇದ್ದಿದೆ. ಅದನ್ನ ಮಾಡ್ತಾ 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 ಫೈನಲಿ ನಾವು ಲ್ಯಾಂಡ್ ಆಗಿರೋದು ತಮಿಳುನಾಡಿಗೆ. ಸೊ ತಂಬುಳಿ ಅನ್ನೋದು ಪ್ರತಿಯೊಬ್ಬರು ಮನೇಲಿ ಮಾಡ್ತೀವಿ. ಇನ್ನೇ ನಾವು ಕಂಡಿಡಿದಂತೆ ನಾ ಹೇಳಲ್ಲ, ಎಷ್ಟೋ ಹಳೆಯ ವರ್ಷದಿಂದ ತಲೆಮಾರಿ ನಮ್ಮ ಕಾಯಿಲೆ ನಮ್ಮಜ್ಜಿ ಹೇಳ್ಕೊಟ್ಟಿದ್ದು ಅಂತ. ಯಾಕೆಂದ್ರೆ ಅದರಿಂದಲೇ ಮಾಡ್ಕೊಂಡಿರೋಂಥದ್ದು ನಾವು ಕಂಡಿಡಿದಲ್ಲ. ಆದ್ರೆ ಅದು ಬರೀ ನಮ್ಮ ಮಲೆನಾಡಿಗೆ ಅಥವಾ ಕರಾವಳಿ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಅದರಲ್ಲಿರುವಂತಹ ಮೆಡಿಸನ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಿದ್ರು ಕೂಡ ಹೊರಗಿನ ಪ್ರಪಂಚಕ್ಕೆ ಹೇಳಕ್ ನಮ್ಗೆ ಆಗ್ತಾ ಇರಲಿಲ್ಲ. ಈ ಮನೇಲಿ ಕೆಮ್ಮಾಯ್ತು ಅಂದ್ಕೊಳ್ಳೋ ತೊಂದರೆ ಮಾಡ್ತಂದ್ಕೊಳ್ಳೋದು ಅಥವಾ ಕಷಾಯ ಮಾಡ್ಕೊಂಡ್ಕೊಳ್ಳೋದು, ಬಟ್ ಅದನ್ನ ಹೇಗೆ ಮಾರ್ಕೆಟ್ ಮಾಡಬೇಕು, ಔಟ್ ಸೈಡ್ ಊರಿಗೆ ಸಿಗತ್ತರ ಯಾವ ತರ ಮಾಡಿದ್ವಿ ಅದು ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ನಾವು 50ಕ್ಕೂ ಹೆಚ್ಚು ತೊಂದರೆಗಳನ್ನು ಮಾಡ್ತೀವಿ. ಪ್ರತಿನಿತ್ಯ 10 ಬಗೆಯ ತೊಂದರೆಗಳು ರೆಡಿ ಇರುತ್ತೆ. ಆಗ ನಾವು ಯೂಸ್ ಮಾಡಿದಷ್ಟು ಕೂಡ ನಮ್ಮ ಸಮೀಪ ಟಂಪು ಇರ್ಬೋದು, ಸೂಜ್ ಬೆಳೆಸಿರ್ಬೋದು. ನಮ್ಮ ರೆಸ್ಟೋರೆಂಟ್ ಅಲ್ಲಿ ಏನಂದ್ರೆ ನಾವು ಕಲರ್ ಬಳಸಲ್ಲ, ಸೊ ಬಳಸಲ್ಲ, ವೈಟ್ ಸಾಲ್ಟ್ ಬಳಸಲ್ಲ, ಗ್ರೀನ್ ಚಿಲ್ಲಿ ಬಳಸಲ್ಲ, ಇದು ಯಾವಾಗಲೂ ಇಲ್ಲ. ಶುದ್ಧ ಕೊಬ್ಬರಿ ಮೀದ ಎಲ್ಲ ತರ ಅಡಿಗೆ ಆಗುತ್ತೆ. ಪ್ರತಿನಿತ್ಯ ನಮ್ಮ 3 ಔಟ್ಲೆಟ್ ಇದೆ, ಒಂದು ಜೆಪಿ ನಗರ, ನಾರಾಯಣನಗರ ಹಾಗೂ ಮತ್ತೊಂದು. ಆ 3 ಕಡೆ ಜನ ಬರ್ತಾರೆ. ಇಡೀ ಬೆಂಗಳೂರಿಗೆ ತೊಂದರೆ ಕುಡಿಸ್ತಾ ಇದೀವಿ ನಾವು, ಎಲ್ಲರಿಗೂ ತೊಂದರೆ ಕೊಡ್ತೀವಿ. ಅಂಜಲಿ ಅವರನ್ನ ಅಭಿನಂದಿಸೋಣ. ಅಂಜಲಿ ಅವರು ಸಾಗರದವರು.